ಜೀವನದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಅಡಕ ಮಾಡಿ ಬೈಬಲಲ್ಲಿ ಇರಲ್ಪಟ್ಟಿದೆ ರೀ. ಇದನ್ನು ಒಂದು ಸ್ವತಂತ್ರ ಮಾಡ್ಕೊಳ್ಬೇಕಂದ್ರೆ ನೀವು ಹೇಳಬೇಕು, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ಮನುಷ್ಯನು ಜೀವಿಸ್ತಾನೆ ಅಂತ ಹೇಳಬೇಕು. ಮ್ಯಾನ್ ಶಾಲ್ ನಾಟ್ ಲೀವ್ ಬೈ ಬ್ರೆಡ್ ಅಲೋನ್ ಬಟ್ ಬೈ ಎವ್ರಿ ವರ್ಡ್ ದಟ್ ಪ್ರೊಸೀಡ್ ಅಟ್ ದ ಮೌತ್ ಆಫ್ ದ ಲಾರ್ಡ್. ದೇವರ ನಾಮಕ್ಕೆ ಆಶೀರ್ವಾದ ಕೊಡತಕ್ಕಂಥ ಭಾಗ್ಯದಾಯಕ ಆಶೀರ್ವಾದ ದೇವ ನಮಗೆ ಇದರಲ್ಲಿ ಬುಕ್ಕಲ್ಲಿ ಇಡಲ್ಪಟ್ಟಿದೆ. ಒಂದು ಏರೋಪ್ಲೇನ್ ತಗೊಳ್ಳಿ, ಏರೋಪ್ಲೇನ್ ಒಳಗೋಗಿ ಕೂತಿದ ತಕ್ಷಣ ಪೈಲಟ್ ಹೋಗಿ ಕೂತ್ಕೊಂಡು ಅಂಚೆ ಪಪ್ಪ ಸರಿಗಿಂಚ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಏರೋಪ್ಲೇನ್ ಓಡಲ್ಲ. When a pilot gets into the aeroplane, he cannot say, Our Father in heaven, hallowed be thy name. No, but a plane will never go. Even if he 10,000 times, ondu saurapati helidru kuda, aeroplane move agalla sarina. Ninna faith ge move agutandre kelage yara thalta idare aeroplane na. Somebody is pushing that plane. You may say, plane is moving. See, after I say, I believe in God, plane is moving. No. It is not moving, it is not started, but someone is pushing back. Ivattu nimge alla alla brother, push maadi, start maadi brother, aadadak aagtilla, start maadi brother. Ivattu kelaru na ebidu nilli kelthini, prayer maadi, naale martini, naale martini, naale martini. Aajne karta kal karta kal karta kal karta seedha Calcutta ko jaata kallu kallu kallagi Calcutta aagi ಈ ಕಲೆಯಲ್ಲಿರೋ ಕೂದಲೇ ಉದ. ಇವತ್ತು ಕೂಡ 70 ವಯಸ್ಸಾದರೂ ಕೂಡ ಅವ್ರಿಗೆ ಇನ್ನೂ ಪ್ರೇ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಹೇಳ್ತಾರೆ, ನಾವು ಪ್ರೇ ಮಾಡಿಕೂಡುದು, ನಿಮ್ಮಂಥವ್ರು ಪ್ರೇ ಮಾಡಬೇಕು. ಆಗ ನೀವು ಊಟ ಮಾಡೋಕ್ಕೂಡುದು, ನೀ ಸುಮ್ಮನೆ ಇರಬೇಕು ನನ್ನ ನೋಡ್ಕೊಂಡು, ನಿಮಗೆ ಹೊಟ್ಟೆ ತುಂಬತ್ತೆ. ಸಮ್ ಪೀಪಲ್ ದೇ ಸೇ, ಬ್ರದರ್ ವಿ ಶುಡ್ ನಾಟ್, ಯು ಶುಡ್ ಓನ್ಲಿ ಪ್ರೇ, ವಿ ಶುಡ್ ನಾಟ್ ಸಪೋಸ್ ಟು ಪ್ರೇ. ನನ್ನ ಹೇಳ್ತಾ ನೋ, ದೆನ್ ಇಫ್ ದಟ್ ಈಸ್ ಸೋ, ದೆನ್ ಲೆಟ್ ಮೀ ಈಟ್ ಅಂಡ್ ಯು ಬಿ ಕ್ವೈಟ್, ಯು ಸೀ ಮೀ, ದೆನ್ ಓನ್ಲಿ ಯು ವಿಲ್ ಫಿಲ್ ಇಟ್ ಅಪ್. ದೇವ್ರ ನಾಮಕ್ಕೆ ಸ್ತೋತ್ರವಲ್ಲ. ಆಗ ಒಂದು ಏರೋಪ್ಲೇನಲ್ಲಿ ಕೂತ್ಕೊಂಡಾಗ ಕೂಡ ಆ ಏರೋಪ್ಲೇನ್ ಇಟ್ ಆ್ಯಸ್ ಇಟ್ಸ್ ಓನ್ ಪ್ರಿನ್ಸಿಪಲ್ಸ್. ಅಲ್ಲಿ ಆಪ್ರೇಟ್ ಮಾಡಬೇಕು. ಅಲ್ಲಿ 282 ಸ್ವಿಚ್ಗಳಿರುತ್ತೆ ಒಳಗಡೆ. ಎಷ್ಟು ಸ್ವಿಚ್ಚು? 282 ಸ್ವಿಚ್ಚು. ಎಲ್ಲ ತಲೆಯೊಳಗಿರಬೇಕು ಅವನಿಗೆ. ವೈಜ್ಞಾನಿಕವಾಗಿ ಆ ಟೆಕ್ನಾಲಜಿ ಎಲ್ಲ ಗೊತ್ತಿದ್ರೇ ಅವನು ಹ್ಯಾಂಡಲ್ ಮಾಡ್ತಾನೆ. ಎಲ್ಲ ಮೈಂಡಿಂದ ವಿವರವಾಗಿ ತಿಳ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಆಪ್ರೇಟ್ ಮಾಡಬೇಕಾದ್ರೆ ಅವನಿಗೆ ಬೇಕಾದ ದಿಕ್ಕಿಗೆ ಏರೋಪ್ಲೇನೇ ತೊಗೊಂಡು ಮೇಲೆ ಹತ್ತತಾನೆ ರೀ. ಪ್ಲೀಸ್ ಅಲ್ಲ, ಎಂಥ ದೊಡ್ಡ ಫ್ಲೈಟ್ ರೀ ಅದು. ಇಟ್ ಈಸ್ ಆಲ್ಮೋಸ್ಟ್ 20-30 tons ಇರುತ್ತೆ ಏರೋಪ್ಲೇನು. ಅಷ್ಟು ದೊಡ್ಡ ಏರೋಪ್ಲೇನ ಒಂದು ಮನುಷ್ಯ ಒಂದು ಸಣ್ಣ ಚುಕ್ಕಾಣಿ ಇಟ್ಕೊಂಡಂಗೆ ಎತ್ತುತ್ತಾನೆ ನೋಡಿ, ಓ ಎತ್ತುತ್ತಾನೆ ನೋಡಿ, ಇದಲ್ಲಿ ಬರಬೇಕಾದ್ರೆ ಹಂಗೆ ಟೇಕ್ ಆಫ್ ಆಗುತ್ತೆ. ನನಗೆ ಭಯ ಆಗುತ್ತೆ, ಹೇಗಪ್ಪ ಇದು ಮೇಲೆ ಹೋಗುತ್ತೆ. ಇಟ್ ವರ್ಕ್ಸ್ ಬಿಕಾಸ್ ಆಫ್ ದ ಪ್ರಿನ್ಸಿಪಲ್, ದ ಸೈಂಟಿಫಿಕಲ್ ಪ್ರಿನ್ಸಿಪಲ್. ಒಂದು ಕಾರಲ್ಲಿ ಕೂತ್ಕೊಂಡ್ರೆ ಅಲ್ಲಿ ನಮಾನ್ ಮರಿಯೇ ಸ್ವರ್ಗಿ ಅದೆಲ್ಲ ಹೇಳೋಕ್ಕಾಗಲ್ಲ. ಅದು ಓಡೋದಿಲ್ಲ ಸತ್ಮಂತ ದೇವ, ಅದು ಹೇಳುತ್ತೆ ಇಲ್ಲ ಓಡೋಕ್ಕಾಗಲ್ಲ. ಅದು ಆಡಿ ಕಾರದ್ರೂ ಓಡೋದಿಲ್ಲ. ಅದು ಬರ್ದ 3 ರೋಜು ಇಕ್ಕಿದ್ದೀನಿ, ಓಡ್ತಾ ಇದ್ದೀನಿ, ಓಡಲ್ಲ. ಈವನ್ ಇಫ್ ಯು ಸೇ ಐ ಬಿಲೀವ್ ಇನ್ ಗಾಡ್ ಫಾದರ್ ಇನ್ ದ ಆಡಿ ಕಾರ್, ಇಟ್ ವಾಂಟ್ ಸ್ಟಾರ್ಟ್. ವೈ? ಇಟ್ ಸೇಸ್ ಮುಟ್ಟಾಳ ಮೂರ್ಖ, ಯು ಫೂಲ್, ಯು ಆನ್ ದ ಇಗ್ನಿಷನ್ ಮ್ಯಾನ್, ಇಗ್ನಿಷನ್ ಆನ್ ಮಾಡ್ಬಿಟ್ಟು ದೇವ್ರ ಇದು ಹೋಗೋದಕ್ಕಾಗಿ ಸ್ತೋತ್ರ ಅಂದರೆ ಕಾರ್ ಹೋಗೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ಕಾರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡಿ ಫಸ್ಟು ಗೇರ್ ಅಲ್ಲ ನೋಡಿ, ಯಾರು ಗೇರ್ ಹಾಕಿ ಎಲ್ಲೆಲ್ಲ ಹೋಗಿದ್ದಾರೆ ಗೊತ್ತಿಲ್ಲ, ಗೇರ್ ಹಾಕ್ತಾರಂತ. ಅದಕ್ಕೆ ಎಲ್ಲೆಲ್ಲ ಆಕ್ಸಿಡೆಂಟ್ ಆಗಿರುತ್ತೆ. ಫಸ್ಟ್ ಕ್ಲಚ್ ಮೇಲೆ ಕಾಲಿಡಬೇಕು ಗೇರ್ ಹಾಕೋ ಮುಂಚೆ, ಆಮೇಲೆ ಫಸ್ಟ್ ಗೇರಿಗೆ ಪ್ರೆಸ್ ಮಾಡಬೇಕು. ಫಸ್ಟ್ ಗೇರ್ ಪ್ರೆಸ್ ಮಾಡಿಬಿಟ್ಟು ಸತ್ಮಂತ ದೇವ ಇದು ಹೋಗೋದಕ್ಕಾಗಿ ಸೋದ್ರೆ ಹೋಗೋದಿಲ್ಲ ಕಾರ್ ಇಟ್ಬಿಟ್ಟು, ಆಮೇಲೆ ಏನು ಮಾಡಬೇಕು? ಎಕ್ಸಲೇಟರ್ನ ಅಮುಕ್ಬೇಕು ನೋಡಿ. ಅಮುಕ್ತಾ ಇದ್ದಂಗೆ ನೀ ಎಷ್ಟು ಜೋರಾಗಿ ಅಮುಕ್ತೀಯ ಅಷ್ಟು ಜೋರಾಗಿ ಕಾರ್ ಹೋಗುತ್ತೆ. ಕಾರ್ ಹೋಗೋದು ದೊಡ್ಡದಲ್ಲ. ಆಮೇಲೆ ಕೈ ಕೆಲಸ ಮಾಡಬೇಕು, ಕೈ ನೋಡುತ್ತೆ ಲೆಫ್ಟಾ ರೈಟಾ, ಯಾವ ಕಡೆ ಹೋಗ್ಬೇಕು, ಹಾಸನ್ಗೆ ಹೋಗ್ಬೇಕಾ ಇಟಲಿಗೆ ಹೋಗ್ಬೇಕಾ ಎಲ್ಲಿಗೆ ಹೋಗ್ಬೇಕು ನಿನ್ನ ಕರ್ಕೊಂಡೋಗುತ್ತೆ ನೋಡಿ. ಅಷ್ಟು ದೊಡ್ಡ ಹಾರ್ಸ್ ಪವರ್ ಇದೆ ನೋಡಿ. ಆರಂಭದಲ್ಲಿ ಅಮೇರಿಕಾ ಸ್ಟೇಟ್ಸಲ್ಲಿ ಮೊಟ್ಟ ಮೊದಲಾಗಿ ಕಾರ್ಗಳನ್ನ ಕಂಡುಹಿಡಿದ್ರು ನೋಡಿ ಆಗಿನ ಕಾಲದಲ್ಲಿ. ಆ ಕಾರ್ ಕಂಡದಾಗ ಅಲ್ಲಿದ್ದ ಒಬ್ಬ ರೈತ, ಹಿ ವಾಸ್ ಸೋ ಫಾಂಡ್ ಆಫ್ ಕಾರ್ಸ್, ಈ ಡೋಂಟ್ ನೋ ಹೌ ಟು ರೈಡ್ ದಿಸ್ ಕಾರ್. ಇಟ್ ಈಸ್ ಆಲ್ಮೋಸ್ಟ್ ಅಟ್ 1200 HP ಕಾರ್, ಅದು ಹಾರ್ಸ್ ಪವರ್ ಅಷ್ಟು ಹೆಚ್ ಬಿ ಇದೆ. ಒಂದು 2000 ಕುದುರೆಗಳು ಹಿಡ್ಕೊಂಡು ಹೋಗೋಷ್ಟು ಹಾರ್ಸ್ ಪವರ್ ಆ ಕಾರ್ಗಿತ್ತು ನೋಡಿ. ಅವನು ಕಾರ್ ತಂದ್ಬಿಟ್ಟ ಹಳ್ಳಿಯವನು, ತಂದ್ಬಿಟ್ಟು ಕಾರ್ನ ಮನೆ ಮುಂದೆ ಇಟ್ಬಿಟ್ಟ. ಇಟ್ಬಿಟ್ಟು ಮನೆಗೆ ಮುಂದ್ಗಡೆ ಒಂದು 8 ಕುದುರೆಗಳು ಅದಕ್ಕೆ ಬಂಪರ್ಗೆ ಕಟ್ಬಿಟ್ಟು ಕಾರ್ ಹಿಂದ್ಗಡೆ ಸೀಟ್ ಕೂತ್ಕೊಂಡ್ಬಿಟ್ಟ. ಸೊ ಕಾರ್ ವಾಸ್ ಗೋಯಿಂಗ್, ಆಗ ಅವರು ಹೇಗೆ ಕಾರ್ ಮಾರ ಹೇಗೆ ಹೋಗುತ್ತೆ, ಕುದುರೆ ತಳ್ಕೊಂಡು ಹೋಗುತ್ತೆ ದೇಕೋ ಯಾ ಕೈಸೆ ಕಾರ್ ಲಗ್ರೆ ಕುದುರೆ, ಆ ಕುದುರೆಗಳು ಎಳ್ಕೊಂಡು ಹೋಗ್ತಾ ಇದೆ. ಎಲ್ಲ ನೋಡಿದ್ರು ಇಡೀ ಹಳ್ಳಿಯವರೇ ಚಪಾಳೆ ತಡ್ತಾ ಇದ್ದಾರೆ, ಎಂಥ ಕಾರ್ ಅಲ್ವಾ ಇದು, ಈ ಕುದುರೆಯಲ್ಲಿ ಎಳ್ಕೊಂಡು ಎಷ್ಟು, ಅವನೇ ತಿಳ್ಕೊಂಡವನೇ ಈ ಕಾರ್ ಏನಕ್ಕೆ ರೆಡಿ ಮಾಡಿ ಹಿಂದ್ಗಡೆ ನಾವು ಆರಾಮಾಗಿ ಕೂತ್ಕೊಬೋದು ಸೋಡ ಫಾರ್ಮ್ ಅಂತ.
ಅದ್ರ ಪಾಟಿಗೆ ಅಸ್ ಇಟ್ಸ್ ಪ್ರಿನ್ಸಿಪಲ್. ಸೊ ದೇರ್ ಯು ಕೆನಾಟ್ ಜಸ್ಟ್ ಪ್ರೇ ಓ ಕಾರ್ ಹೋಗಪ್ಪ ಅಂದರೆ ಕಾರ್ ಹೋಗೋದಿಲ್ಲ. ಒಂದು ಸಾಧಾರಣ ಕಾರ್ಗಳು, ಒಂದು ಏರೋಪ್ಲೇನು, ಇದೆಲ್ಲ ಏನಕ್ಕೆ ಹೇಳ್ತೇನೆಂದರೆ ಇದರ ಮಾಹಿತಿಗಳು ವಿಚಾರಗಳು ಗೊತ್ತಿದ್ದರೆ ಮಾತ್ರ ಅದರ ವಿಷಯದಲ್ಲಿ ನಿಮಗೆ ಆಶೀರ್ವಾದ ಸಿಗತ್ತೆ. ಆಗಿನ ಕಾಲದಲ್ಲಿ ಸತ್ತು ಹೋದ ಒಂದು ಮಗಳು ಜೀವಂತವಾಗಿ ಎದ್ದು ಬರ್ತಾಳೆ. ಯೇಸು ಹೋಗಿ ತಲೆ ಮೇಲೆ ಕೈ ಇಟ್ಟರು ನೋಡಿ. ಹಾಗೆ ಅಲ್ಲ ಅಲ್ಲ ಅಷ್ಟೇ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಪಿ ಪಿ ಓದೋರು, ವಾಲ್ಗ ಓದೋರು, ಡಮ ಡಮ ಹೊಡಿಯೋರು ಎಲ್ಲ ಬಂದ್ಬಿಟ್ಟಿದ್ದಾರೆ ಮನೆ ಮುಂದೆ. ಆಲ್ ಹವ್ ಕಮ್ ಬ್ಯಾಂಡ್ ಮಾಸ್ಟರ್ಸ್, ಆಲ್ ಮಾಸ್ಟರ್ಸ್, ದಿಸ್ ಮಾಸ್ಟರ್, ಬಿಕಾಸ್ ಸಮನ್ ಇಸ್ ಡೈಡ್ ಇನ್ ಸೈಡ್. ಹಾಗೆ ಯೇಸು ಹೇಳ್ತಾರೆ, ಯಾಕೆ ಬ್ಯಾಂಡಲ್ಲಿ ಹೊಡಿತಿದ್ದೀರಾ, ಯಾಕೆ ಗೊತ್ತಿಲ್ವಾ ಸತ್ತೋಗಿದ್ದಾರಲ್ಲ ಅಲ್ಲಿ. ಫಾರ್ ಗಾಡ್ ಹ್ಯಾವ್ ಮರ್ಸಿ ಲಾರ್ಡ್, ಫಾರ್ ಗಾಡ್ ಈವನ್ ಇಫ್ ಯು ಡೆಡ್ ಫಾರ್ ಇನ್ ದ ಗಾಡ್ಸ್ ಪರ್ಸ್ಪೆಕ್ಟಿವ್ ಯು ಆರ್ ಸ್ಲೀಪಿಂಗ್. ದೇವ್ರ ಕಣ್ಣಿಗೆ ನೀನು ಸತ್ತಿಲ್ಲ ಇನ್ನು ನೀನು. ಅದಕ್ಕೆ ಏಸು ಹೇಳ್ತಾರೆ, ಅವಳು ಮಲಗಿದಾಳೆ ಯಾಕೆ ಡಿಸ್ಟರ್ಬ್ ಮಾಡ್ತೀರ ಅಂತ ಏಸು ಹೇಳ್ತಾರೆ. ಕ್ಯಾಪ್ ಆಗಲೇ ಮಲಗಿದ್ದಾಳೆ ಅಂತ ಏನು, ನಾವೆಲ್ಲ ಸತ್ತಿರೋದು ನಾವೇ ನೋಡಿದ್ದೀವಿ. ಇವನು ಬರೀ ಹುಚ್ಚಾಗಿ ಯೇಸು ಸ್ವಾಮಿ ಹಿಂದೆ ಹೋಗಿದ್ದಾನೆ, ಇವಾಗ ಮತ್ತೆ ಬರೋ ಅಷ್ಟೊತ್ತಿಗೆ ಇವಳು ಸತ್ತೋಗಿದ್ದಾಳೆ, ಇನ್ನು ಸ್ವಲ್ಪ ತಿಂಗಳು ಇವನು ಸತ್ತೋಗ್ತಾನೆ ಅಂತ ಜನ ಹೇಳ್ಕೊಂಡು ತಬಲ ಹೊಡಿತಾ ಇದ್ದಾರೆ. ಹಾಗೆ ಯೇಸು ಹೇಳ್ತಾರೆ, ಮಗಳು ಮಲಗಿದ್ದಾಳೆ, ಅವಳು ಸತ್ತಿಲ್ಲ. ಆಗ ಅವ್ರು ಹೇಳ್ತಾರೆ, ಇಲ್ಲ ಅವಳು ಸತ್ತಿದ್ದಾಳೆ, ಸತ್ತಿರೋದಕ್ಕೆ ಬ್ಯಾಂಡ್ ಬಾಜ ಎಲ್ಲ ಹಾಕಿ ನಾವೆಲ್ಲ ಶೃಂಗಾರ ಮಾಡಿ ಶ್ಲೋಕ ಮಾಡ್ತಾ ಇದ್ದೀವಿ. ಹಾಗೆ ಯೇಸು ಹೇಳ್ತಾರೆ, ಶ್ಲೋಕ ಮಾಡಬೇಡಿ, ಅವಳು ಮಲಗಿದ್ದಾಳೆ ಅಂತ ಒಳಗೆ ಹೋಗಿ ಅವಳಿಗೆ ತಪಿತ ಕಲ್ಲು ಮೆದೊಳಮ್ಮ ಅಂತ ಹೇಳಿದ ತಕ್ಷಣ ಅವಳು ಎತ್ತು ಬಿಡ್ತಾಳೆ. ನಾನು ಹೇಳ್ತೇನೆ, ಇವತ್ತು ಯಾವುದೆಲ್ಲ ಸತ್ತು ಹೋಗಿದೆ, ಯಾವುದೆಲ್ಲ ದ ವೇರಿಯಸ್ ವಾಟ್ ಎವರ್ ಇಟ್ ಬಿನ್ ಡೆಡ್ ಇನ್ ಯೋರ್ life, maybe your home has dead, maybe your business has gone dead, maybe your family has gone astray, maybe you gone all, you lost all your money, maybe you look like as if you're as good as dead. Satta hoda age jeeva iddu kuda satta agirovane emba paristhiti nimge irabodu. Adu yesu heltare, satta hoda ella karyagalige nanu jeeva tumbustini anta heltare. ನಾನು ಹೇಳ್ತೇನೆ, ಇವತ್ತು ನಿಮ್ಮ ವ್ಯಾಪಾರ ಮತ್ತೆ ಮೇಲೆ ಬರುತ್ತೆ. ಐ ವಿಲ್ ಟೆಲ್ ಯು, ಗಾಡ್ ವಿಲ್ ರೆಸ್ಟೋರ್ ಯುವರ್ ಬಿಸ್ನೆಸ್, ಗಾಡ್ ವಿಲ್ ರೆಸ್ಟೋರ್ ಯುವರ್ ಹೋಮ್, ಗಾಡ್ ವಿಲ್ ರೆಸ್ಟೋರ್ ಯುವರ್ ಫ್ಯಾಮಿಲಿ, ಗಾಡ್ ವಿಲ್ ರಿಸ್ಟೋರ್ ವಾಟ್ ಎವರ್ ಯು ಲಾಸ್ಟ್ ಇನ್ ಯರ್ ಲೈಫ್. ಜೀವನದಲ್ಲಿ ಏನೆಲ್ಲ ಕಳ್ಕೊಂಡ್ರಿ, ದೇವರು ಅವುಗಳನ್ನ ಮತ್ತೆ ವಾಪಸ್ ಕೊಡೋದಕ್ಕೆ ನಿಮ್ಮ ಮನೆಯೊಳಗೆ ಬಂದಿದ್ದಾರೆ. ಅವರ ಆಶೀರ್ವಾದ ನೀ ಕಾಣಬೇಕಂದ್ರೆ ಇವತ್ತು ನೀನು ನಂಬಬೇಕು, ದೇವರೇ ನಿನ್ನ ಕೈಲಿ ಎಲ್ಲ ಸಾಧ್ಯ, ನಾನು ನಂಬ್ತೇನೆ ಅಂತ ಹೇಳಿ ದೇವ್ರ ನಾಮಕ್ಕೆ ಸ್ತೋತ್ರ. ಆಗ ನೀವು ಎಲ್ಲಿವರೆಗೂ ಬಾಯಲ್ಲಿ ಹರಕೆ ಮಾಡಲ್ಲ ಅಲ್ಲಿವರೆಗೆ ಕೆಲಸ ಆಗಲ್ಲ. ಬಿಕಾಸ್ ಬೈಬಲಲ್ಲಿ ದೇವರು ತನ್ನ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಗಾಡ್ ಈಸ್ ಡೂಯಿಂಗ್ ಇಸ್ ಪಾರ್ಟ್, ಬಟ್ ವಿ ಆರ್ ನಾಟ್ ಡೂಯಿಂಗ್ ಅವರ್ ಪಾರ್ಟ್. ಬಂದು ಸೊ ವಾಟ್ ಇಸ್, ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವನು. ತ್ರೀ ಪ್ರೋಸೆಸ್, ಒಂದು ಬರಬೇಕು, ಒಂದು ಕೂತ್ಕೋಬೇಕು, ಇನ್ನೊಂದು ವಾಕ್ಯದ ಪ್ರಕಾರ ಕೈಗೊಂಡು ನಡಿಬೇಕು. ಸುಮ್ಮನೆ ಚೇರ್ ಬಿಸಿ ಮಾಡಿ ಹೋಗ್ಬಿಡೋದಲ್ಲ ಅಲ್ವಾ. ಕೆಲವರ ಬಂದು ಚೇರ್ ಬಿಸಿ ಮಾಡಿ ಹೋಗ್ತಾರೆ, ಅವ್ರು ಬರೋದೇನಕ್ಕೆ, ಆಂಟಿ ಬಂದಿದ್ದಾರ, ಅಂಕಲ್ ಬಂದ್ರ, ಆಯ್ಲೆ ತೆಪ್ಪಳೆ, ಆಯ್ಲೆ ಆಯ್ಲೆ ಬಂಗಾರ ಪಡಲೆ, ಬಂಗಾರ ತೆಪ್ಪಳೆ ದೋನ್ ಸರ ಆಯ್ಲೆ ಬಂಗಾರ ಸರ ಹಾಕ ಬಂದಿದ್ದಾರೆ. ಸಮ್ ಪೀಪಲ್ ದೇಲ್ ಕಮ್ ವೆದರ್ ದಟ್ ಲೇಡಿ ಹಸ್ ಕಮ್ ವಿಚ್ ಸಿಲ್ವರ್ ಹಾಕೊಂಬಂದಾರ, ಗೋಲ್ಡ್ ಹಾಕೊಂಬಂದಿದ್ದಾರ, ಅವ್ನು ನೋಡು ಮರ ಮೂರು ಉಂಗರ ಹಾಕೊಂಬಂದಿದ್ದಾನೆ. ಅದು ನೋಡೋಕೆ ಇವ್ರು ಬರೋದಲ್ಲಿ, ಇನ್ನು ಬೇರೆ ಯಾವುದಕ್ಕೂ ಬರೋದಿಲ್ಲ. ಇನ್ನು ಕೆಲವರು ಹಿಂಗೆ ಪ್ರೈಸ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ, ಮೇರಿ ಬಂದ, ಮೇರಿ ಬಂದ, ಬಂದಿದ್ದಾಳ ಈ ಕಡೆ ಬಾ, ಅರ್ಗ 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 ಹಾಲೆಲ್ಲಿ ಆ ಕಡೆ ರೋಗ ಹೋಗ್ಬಿಡ್ತಾರೆ ನೋಡಿ. ಹೋಗಲ್ಲ ಅಲ್ಲಿ, ಆ ಕಡೆ ಹೋಗಲ್ಲ ಅವರು, ಪಾಕಿಸ್ತಾನ ಇರೋ ಒಂಥರ ಭಾರತ ದೇಶ ಇದ್ದಂಗೆ ನೋಡಿ. ಅವಳು ಬಂದವಳು, ಬಂಗಾರಮ್ಮ ಬಂದವಳು ನೋಡು, ಸಾಲ ಕಿತ್ತವಳು, ಅವಳು ಯಾಕೆ ಅಲ್ಲಿ ಬಂದ್ಲು, ನಾವು ಈ ಕಡೆ ಬಾ, ಈ ಕಡೆ ಬಾ, ನಾವು ಈ ಕಡೆ ನಿಂತ್ಕೊಳ್ಳೋಣ, ಅಲ್ಲೆಲ್ಲಿ ಯಾ ಪ್ರೈಸ್ ನೋಡು, ಆಗ ಹೋದ್ಲ ನೋಡು, ಹೋಗಿಲ್ಲ ಹೋಗಿಲ್ಲ. ಆಮೇಲೆ ಇಲ್ಲಿ ಹೋದ್ಮೇಲೆ ಮಂಗಳೂರು ಎಕ್ಸ್ಪ್ರೆಸ್ ನ್ಯೂಸ್, ಗ್ರೇಸ್ ಮಿನಿಸ್ಟ್ರಿಲಿ ಜಸಿಂದ ಬಂದಿದ್ಲು, ರೇಷ್ಮೆ ಸೀರೆ ಹಾಕೊಂಬಂದು ಎಲ್ಲ ಕಡೆ ನ್ಯೂಸ್ ಹೋಗ್ಬಿಟ್ಟಿರುತ್ತೆ ನೋಡಿ, ದುಬಾಯ್ವರೆಗೂ ಹೋಗ್ಬಿಟ್ಟಿರುತ್ತೆ ನೋಡಿ. ಅಲ್ಲಿ ಅದನ್ನ ನ್ಯೂಸ್ ಕೇಳಕ್ಕೆ ಬರಬೇಡ್ರಿ, ಗುಡ್ ನ್ಯೂಸ್ನ ಕೇಳೋಕ್ಕೆ ಬನ್ನಿ. ಈ ಗುಡ್ ನ್ಯೂಸು ನಿಮ್ಮ ಜೀವನ ಚರಿತ್ರನ ಚೇಂಜ್ ಮಾಡುತ್ತೆ, ಈ ಗುಡ್ ನ್ಯೂಸು ನಿಮ್ಮ ಮನೆಯ ಪರಿಸ್ಥಿತಿಗಳನ್ನ ಬದಲಾಯಿಸುತ್ತೆ, ಈ ಗುಡ್ ನ್ಯೂಸು ನಿಮ್ಮ ಮನೆಯಲ್ಲಿರುವಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಅದು ಅಪ್ಲೋಡ್ ಮಾಡಿ ಅಪ್ಗ್ರೇಡ್ ಮಾಡಿ ನಿಮ್ಮನ್ನು ಡೆವಲಪ್ ಮಾಡುತ್ತೆ ರೀ. ಆ ಡೆವಲಪ್ಮೆಂಟ್ಗೆ ದೇವರು ಇವತ್ತು ನಿಮ್ಮನ್ನು ಕರೆದಿದ್ದಾರೆ. ಎಲ್ಲ ದಿನಗಳಲ್ಲಿ, ಜೀವನದ ಎಲ್ಲ ದಿನಗಳಲ್ಲಿ ದೇವರ ಆಶೀರ್ವಾದಗಳು ನೀ ಕಾಣಬೇಕೋಸ್ಕರನೇ ದೇವರು ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದಾರೆ, ನಿಮ್ಮನ್ನ ಕರೆದಿದ್ದಾರೆ, ಬುನಾದಿ ಹಾಕಿದ್ದಾರೆ. ಇವತ್ತು ಬಂದಿರಿ, ವಾಕ್ಯ ಕೇಳಿದ್ರಿ, ಮತ್ತೆ ಮೈಸೂರು ಮತ್ತೆ ಮಂಡ್ಯ ಹುಬ್ಳಿಗೆ ಹೋಗಬೇಕಾದ್ರೆ ಈ ವಾಕ್ಯ ಮನನ ಮಾಡಿಕೊಂಡೆ ಕೇಳಿ. ಬ್ರದರ್ ಹೇಳ್ತಾ ಇದ್ದಾರೆ ಈ ವಾಕ್ಯದ ಪ್ರಕಾರ 24/7 ರೌಂಡ್ ದ ಕ್ಲಾಕ್ ಎಲ್ಲ ಬ್ಲೆಸ್ಸಿಂಗು ವೈಂಡ್ ಅಪ್ ಆಗಿ ನನ್ನ ಮನೆಯೊಳಗೆ ಬರಲಿ ಅಂತ ನೀನು ನುಡಿಯೋಕ್ಕೆ ಆರಂಭ ಮಾಡಿದ್ರೆ ನಾನು ಹೇಳ್ತೇನೆ, ಒಂದೇ ಒಂದು ಆಶೀರ್ವಾದಕ್ಕೂ ಕೂಡ ಕಮ್ಮಿ ಇಲ್ಲದಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡಿ ಆಶೀರ್ವಾದ ಮಾಡ್ತಾರೆ.